ಹಾಲ ಉತ್ಪಾದಕರಿಗೆ ಬೆಲೆ ಏರಿಸಬೇಕು. ರಾಜ್ಯದಲ್ಲಿ ಎಲ್ಲಾ ಒಕ್ಕೂಟಗಳು ಏಕರೂಪ ದರವನ್ನು ನಿಗದಿ ಮಾಡಬೇಕು. ಈ ಹಾಲು ಉತ್ಪಾದಕರು ಏನು ಸಂಕಷ್ಟದಲ್ಲಿದ್ದಾರೆ ಆ ಒಕ್ಕೂಟಗಳವರು ಸ್ಪಂದನೆ ಕೊಡ್ತಾ ಇಲ್ಲ. ಕೆಎಂಎಫ್ ಅವರು ಸುಮಾರು 2010-11 ನಮ್ಮ ಉತ್ಪಾದಕರಿಗೆ ಬೆಲೆ ಏರಿಸಲಿಲ್ಲ ಅಂತೇಳಿ ಇವತ್ತು ಮಾಧ್ಯಮದ ಮತ್ತು ಪತ್ರಿಕಾ ಮುಖಾಂತರ ನಾವು ಅವರಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಈ ಮನವಿಗೆ ಏನಾದರೂ ಒಂದು ವಾರ ಒಳಗಡೆ ಸ್ಪಂದಿಸಿ ಬೆಲೆ ಏರಿಸಲಿಲ್ಲ ಅಂದರೆ ಇದೇ ತಿಂಗಳು 23 ಡೈರಿ ಸರ್ಕಲ್ನಿಂದ ಕರ್ನಾಟಕ ಹಾಲು ಮಹಾಮಂಡಳಿಗೆ ಮುತ್ತಿಗೆ ಹಾಕಿ ಅಲ್ಲಿ ಧರಣಿ ಸತ್ಯಾಗ್ರಹವನ್ನು ಕೈಗೊಳ್ಳಬೇಕು ಅಂತೇಳಿ ಇವತ್ತಿಂದ ನಾವು ಅವರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತೆ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ನಾವು ರೈತರ ಪರ ಸರ್ಕಾರ ಅಂತ ಹೇಳಿದ್ದಾರೆ. ಹಾಲು ಉತ್ಪಾದಕರ ಪರ ಸರ್ಕಾರ ಆಗಬೇಕು. ಹಾಲು ಉತ್ಪಾದಕರಿಗೆ ಬೆಲೆ ಏರಿಸೋದ್ರಲ್ಲಿ ರಾಜ್ಯ ಸರ್ಕಾರ ಕೈವಾಡ ಇದೆ. ಆ ಒಂದು ಕೈವಾಡ ಇರೋದ್ರಿಂದ ಒಕ್ಕೂಟದವರು ತಪ್ಪಿಸ್ಕೊಳ್ತಾ ಇದ್ದಾರೆ. ಇನ್ನು ಮುಂದೆ ಒಕ್ಕೂಟದವರು ಮತ್ತು ಸರ್ಕಾರದವ್ರನ್ನ ನಾವು ಬಿಡೋದಿಲ್ಲ. ಸಂಬಂಧಪಟ್ಟ ಸಚಿವರನ್ನ ರಾಜ್ಯ ಸರ್ಕಾರದಂತ ಮುಖ್ಯಮಂತ್ರಿಗಳನ್ನ ನಾವು ಭೇಟಿಯಾಗ್ತಾ ಇದ್ದೀವಿ. ಅವರ ಒಂದು ಸ್ಪಂದನೆ ಏನಿರುತ್ತೆ ನೋಡಿಕೊಂಡು 23 ಸುಮಾರು ಒಂದು 5,000-6,000 ಹಾಲು ಉತ್ಪಾದಕರು ನಮ್ಮ ಕೆಎಫ್ಎಂಎಫ್ ಮುಂದಗಡೆ ಮುತ್ತಿಗೆ ಮುಖಾಂತರ ಧರಣಿ ಸತ್ಯಾಗ್ರಹವನ್ನು ನಾವು ಪ್ರಾರಂಭಿಸ್ತಾ ಇದ್ದೀವಿ. ಕರ್ನಾಟಕ ಹಾಲು ಉತ್ಪಾದಕರ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣಗೌಡರು ತಿಳಿಸಿದಾಗೆ ಕರ್ನಾಟಕ ರಾಜ್ಯದಲ್ಲಿ ಹಾಲು ಉತ್ಪಾದಕರಿಗೆ ಒಂದೊಂದು ಒಕ್ಕೂಟದಲ್ಲಿ ಒಂದೊಂದು ರೀತಿಯಾದಂಥ ದರ ಇರೋದ್ರಿಂದ ಕರ್ನಾಟಕದಲ್ಲಿ ಹೈಯೆಸ್ಟ್ ದರ ಕೊಡ್ತಕ್ಕಂಥದ್ದು ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ಮಿನಿಮಮ್ 34 ಕೊಡ್ತಾರೆ. ಇನ್ನು 10 ಕಡಿಮೆ ಇರತಕ್ಕಂಥ ರೇಟ್ 22 ಸ್ಟಾರ್ಟ್ ಆಗಿರ್ತದೆ. ಸೊ ಈ ಒಂದು ತಾರತಮ್ಯ ಅಂದರೆ ರಾಜ್ಯಾದ್ಯಂತ ಮಾರಾಟ ಮಾಡ್ತಕ್ಕಂಥ ದರ ಏಕರೂಪವಾಗಿರೋದ್ರಿಂದ ಹಾಲು ಉತ್ಪಾದಕರಿಗೆ ನೀಡತಕ್ಕಂಥ ದರ ಕೂಡ ಏಕರೂಪವಾಗಿರ್ಬೇಕಂತಕ್ಕಂಥದ್ದು ನಮ್ಮ ಒತ್ತಾಯ. ಅದೇ ರೀತಿಯಾಗಿ ಹಾಲಿನ ಉತ್ಪಾದನಾ ವೆಚ್ಚವನ್ನು ಗಮನಿಸಿ ಅಂದರೆ ವೈಜ್ಞಾನಿಕವಾಗಿ ಒಂದು ದರವನ್ನು ನಿಗದಿಪಡಿಸಬೇಕು. ಮತ್ತು ನಿಗದಿಪಡಿಸತಕ್ಕಂಥ ದರ ಒಂದು ಭರವಸೆಯ ದರ ಆಗಿರಬೇಕು. ರೈತರಿಗೆ ಈ ದರಕ್ಕಿಂತ ಕಡಿಮೆ ಸಿಗೋದಿಲ್ಲ ಅಂತಕ್ಕಂಥದ್ದು ಇರಬೇಕು. ಯಾಕಂದರೆ 10 22 ಇತ್ತು, ಇವಾಗಲೂ 22 ಇದೆ. ಅದರಲ್ಲಿ ಸುಮಾರು ಸಲ ಹಾಲಿನ ದರ ಹೆಚ್ಚಿಗೆ ಆಗ್ತದೆ ಗ್ರಾಹಕರಿಗೆ, ಬಟ್ ಅದರ ಪ್ರತಿಫಲ ರೈತರಿಗೆ ಸಿಗ್ತಾ ಇಲ್ಲ. ಯಾವುದೋ ಒಂದು ರೀತಿಯಿಂದ ಒಕ್ಕೂಟ ನಷ್ಟ ಆದ ತಕ್ಷಣವೇ ಇವತ್ತು ಹಾಲಿನ ದರ ಕಡಿಮೆ ಮಾಡ್ತೀವಿ ಅಂತ ಹೇಳ್ತಾರೆ. ಒಂದು ತಿಂಗಳ 2 ಮತ್ತೆ ಈಗ ಲಾಭ ಬಂದಿದೆ ಅಂತೇಳಿ ಒಂದು ತಿಂಗಳ ಮಾರ್ಚಲ್ಲಿ ಕೊಡ್ತಾರೆ, ಮತ್ತೆ ಏಪ್ರಿಲಿಂದ ನಷ್ಟ ಆಗಿದೆ ಅಂತೇಳಿ ಮತ್ತೆ ರೇಟ್ ಕಡಿಮೆ ಮಾಡ್ತಾರೆ. ಸೊ ಈ ಥರ ಒಂದು ವ್ಯವಸ್ಥೆ ಇರೋದ್ರಿಂದ ನಾವೆಲ್ಲ ಹಾಲು ಉತ್ಪಾದಕರ ವೇದಿಕೆಯನ್ನು ಏನು ಸೃಷ್ಟಿ ಮಾಡ್ಕೊಂಡಿದ್ದೀವಿ ರಾಜ್ಯಾದ್ಯಂತ, ಅದರ ಪರ ಮುಖಾಂತರ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದಾಗೆ ಕೆಎಂಎಫ್ಗೆ ಮುತ್ತಿಯಾಗಿ ಆಗ್ತಕ್ಕಂಥ ಕೆಲಸವನ್ನು ನಾವು ಮಾಡಲಿಕ್ಕೆ